ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ ಶ್ರೀ ಗುರವೇ ನಮಃ ಅಜ್ಞಾನ ತಿರಾಂದ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತ್ಯ ತಸ್ಮೈ ಶ್ರೀ ಗುರವೇ ನಮಃ ಗುರುಬ್ರಹ್ಮ ಗುರು ವೈಷ್ಣ ಗರರ್ಧೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವರ್ವೋಕಿಷೇ ಭವರೋಗಿಣ್ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತೇ ನಮಃ ಓಂ ಹೀಂ ಶ್ರೀ ಗುರುಭ್ಯೋ ನಮಃ ಜಯ ಗುರುದೇವ್ ಜಯ ಸಿದ್ಧಿ ವಿಾಯಕ ಜಯ ಶರಬೇಶ್ವರ ಜಯ ಆಧಿವರ ಶಕ್ತಿ ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ ಜಯ ವೆಂಕಟೇಶ್ವರ ಜಯ ಶ್ರೀ ಕೃಷ್ಣ ಜಯ ಹನುಮನ್ ಜಯ ಶ್ರೀರಾಮ್ ಆರಾಮಾಗಿದ್ದೀರಾ ಸ್ನೇಹಿತರು ಹುಚ್ಚರಾಗಿದ್ದೀರಾ ಇವತ್ತು ನಾವು ಮಾತಾಡ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ ಕೊಟ್ಟಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿರುತ್ತೆ ಹನ್ನೆರಡು ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ ಬನ್ನಿ ರಾಶಿಯಲ್ಲಿ ಹುಟ್ಟಿರೋರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣ ಬನ್ನಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಕ್ಕೆ ನಮ್ಮ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಭಾಳ ಜನ ಗುರುಜಿ ನಾನು ಒಂದು ದಿನದ್ದು ಎರಡು ದಿನದ್ದು ಸೆಮಿನಾರ್ ಕ್ಲಾಸ್ ಎಲ್ಲ ನಿಮ್ದು ಅಟೆಂಡ್ ಮಾಡಿದ್ದೀನಿ ಒಂದು ಡಿಪ್ಲೊಮಾ ಥರ ಸರ್ಟಿಫಿಕೇಟ್ ಕೊಡೋ ಥರ ಕೋರ್ಸ್ ಮಾಡಿ ಅಂತ ಭಾಳ ದಿನದಿಂದ ಕೇಳ್ತಿದ್ದರು ಪುಣ್ಯಕ್ಕೆ ಆನ್ಲೈನ್ ಅನ್ನೋದು ಒಂದು ಬಂದಿದೆ ಅದಕ್ಕೆ ಮೊದಲು ಅದು ಇರ್ತಾನೆ ಇರಲಿಲ್ಲ ಈಗ ಆನ್ಲೈನ್ ಅದು ನಿಮ್ಮ ಜಾಗದಲ್ಲಿ ನೀವು ನಮ್ಮ ಜಾಗದಲ್ಲಿ ನಾವು ನೀವು ಅಮೇರಿಕಾದಲ್ಲಿದ್ದರೂ ಇದ್ದರೂ ಸರಿ ನೀವು ಯು ಎ ಇನಲ್ಲಿದ್ದರೂ ಸರಿ ಯು ಕೆದಲ್ಲಿದ್ದರೂ ಸರಿ ಯು ಎಸ್ ಸಿ ಯು ಎಸ್ ಎನಲ್ಲಿದ್ದರೂ ಸರಿ ಎಲ್ಲ ಕಡೆಗೂ ತಲುಪಿಸ್ತಕ್ಕಂಥ ಒಂದು ಕೋರ್ಸ್ ಇದು ಅದರಿಂದ ಮೂರು ತಿಂಗಳ ಡಿಪ್ಲೊಮಾ ಕೋರ್ಸ್ ಪ್ರಾರಂಭಿಸಿದ್ದೀವಿ ಮಹರ್ಷಿ ಜೈಶ್ರೀನಿವಾಸನ್ ಗುರುಜಿ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಮೂಲಕ ನಿಮ್ಗೆ ಸರ್ಟಿಫಿಕೇಟ್ ಕೊಡಲಾಗುತ್ತೆ ಸರ್ಟಿಫೈಡ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸುವರ್ಣ ಅವಕಾಶ ಸರ್ಟಿಫೈಡ್ ನ್ಯೂಮಾಲಜಿಸ್ಟಾಗಿ ಕಲ್ತ್ಕೊಳ್ಳೋ ಅವಶ್ಕ ಅವಕಾಶ ವಾಲ್ಯೂಮ್ ಒನ್ ಸೊ ವಾಲ್ಯೂಮ್ ಟು

ಸೊ ಮಂಡೇ ಟ್ಯೂಸ್ಡೇ ಕ್ಲಾಸಸ್ ಇರುತ್ತೆ ನೈಟ್ ಟೈಮ್ಸಲ್ಲಿ ಸೆವೆನ್ ತರ್ಟಿ ಟು ನೈನ್ ವಾರದಲ್ಲಿ ಎರಡು ದಿನ ಅಂದರೆ ತಿಂಗಳಲ್ಲಿ ಒಂದು ಎಂಟು ದಿನ ಮೂರು ತಿಂಗಳಲ್ಲಿ ಒಂದು ಇಪ್ಪತ್ನಾಲ್ಕು ದಿನ ನಡೆಯುತ್ತೆ ಸೊ ನೀವು ನಿಮ್ಮ ಫ್ರೆಂಡ್ಸು ಬಂದು ಬಳಗ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರನ್ನೆಲ್ಲ ಸೇರಿಸಿ ನಿಮ್ಮ ನಿಮ್ಮ ಸೀಟ್ನೆಲ್ಲ ರಿಜಿಸ್ಟರ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸರ್ಟಿಫೈಡ್ ಆಗಿ ಸೀನಿಯರ್ ಅಡ್ವೊಕೇಟು ಜೂನಿಯರ್ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಆ ಥರ ಗುರುಗಳು ಶಿಷ್ಯರು ಸೇರಿ ಪ್ರಾಕ್ಟೀಸ್ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹೇಗಿರುತ್ತೆ ಅಂತ ನೋಡುವ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನಾಲ್ಕು ರಾಶಿ ಕುಂಡ್ಲಿಗಳನ್ನ ನೋಡುವಾಗ ಒಂದು ಇಪ್ಪತ್ತೈದು ಪರ್ಸೆಂಟ್ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಮೀನು ರಾಶಿಯವರಿಗೆ ಇದೆ ಇದಕ್ಕೆ ಜಾಸ್ತಿ ಉದಾಹರಣೆಗಳೇನು ಕೊಡೋದು ಬೇಕಾಗಿಲ್ಲ ರಾಶಿಯಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಅಲ್ವಾ ಫಸ್ಟ್ ಹೌಸ್ ರಾಹು ಸೆವೆಂತ್ ಹೌಸ್ ಕೇತು ಇದೊಂದೇ ಇಪ್ಪತ್ತೈದು ಪರ್ಸೆಂಟ್ ಇವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಒಂದು ಎಪ್ಪತ್ತೈದು ಪರ್ಸೆಂಟ್ ಚೆನ್ನಾಗಿರೋದಕ್ಕೆ ರಾಶಿ ಅಧಿಪತಿ ಗುರು ಎರಡನೇ ಮನೆಯಲ್ಲಿ ಎರಡು ಮತ್ತು ಒಂಬತ್ತನೇ ಅಧಿಪತಿ ಫಸ್ಟ್ ಕ್ಲಾಸಾಗಿ ಉಚ್ಚ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಆಮೇಲೆ ದಿನ ದಿನಕ್ಕೂ ಬದಲಾವಣೆ ಆಗ್ತಕ್ಕಂಥ ಚಂದ್ರಗ್ರಹ ಏಳನೇ ಮನೆಯಲ್ಲಿ ಇದೆಲ್ಲ ಎಪ್ಪತ್ತೈದು ಪರ್ಸೆಂಟ್ ಒಳ್ಳೇದು ಮಾಡುತ್ತೆ ಮೀನ್ ರಾಶಿಯವರಿಗೆ ದುಡ್ಡು ಕಾಸಿನ ಪ್ರಾಬ್ಲಮ್ ಬರೋಲ್ಲ ಬೈಯಿಂಗ್ ಸೆಲ್ಲಿಂಗ್ ಪ್ರಾಬ್ಲಮ್ ಇರೋಲ್ಲ ಗೌರ್ಮೆಂಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಪ್ರಮೋಷನ್ಸು ದುಡ್ಡು ಕಾಸು ಸ್ವಲ್ಪ ಅಂದ್ಕೊಂಡಿದ್ದ ಪ್ಲೇಸಿಗೆ ನಾವು ಹೋಗಿಲ್ಲ ಅಂದರೂ ಕೂಡ ಅಂಥ ಇರಿಸುಮೂರು ಸಾಗಲ್ಲ ದುಡ್ಡು ಕಾಸು ಚೆನ್ನಾಗಿರುತ್ತೆ ಪೋಸ್ಟಿಂಗ್ಸು ಒಳ್ಳೆ ಕಡೆಗೆ ನೋ ನೋಡ್ಬೋದು ಅಂದರೆ ಅಂದ್ಕೊಂಡಿದ್ದಕ್ಕಿಲ್ಲ ಅಂದರೂ ಕೂಡ ನಾನು ಏ ತುಂಬ ಡಿಸಾಸ್ಟ್ರ್ ಏನಿಲ್ಲ ಅನ್ನೋ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀತಿ ದುಡ್ಡು ಕಾಸು ಎಲ್ಲ ರೀತಿಯೂ ಚೆನ್ನಾಗೇ ಇರುತ್ತೆ ಇಲ್ಲಿ ಪ್ರಾಬ್ಲಮ್ ಅಂತ ಆಗೋದು ಆರೋಗ್ಯದ ಸಮಸ್ಯೆಗಳು ಪ್ರಾಬ್ಲಮ್ ಆಗ್ಬೋದು ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಓಕೆ ತಂದೆ ತಾಯಿ ಸೊ ಫ್ರೆಂಡ್ಸು ತುಂಬ ಪಾರ್ಟ್ನರ್ಶಿಪ್ಪಲ್ಲಿದ್ದಂಥವ್ರು ಸ್ವಲ್ಪ ಆಪೋಸಿಟ್ ಆದರೂ ಅನ್ನೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಅದರಿಂದ ಮಾನಸಿಕವಾಗಿ ಇಷ್ಟು ಒಳ್ಳೇದು ಮಾಡಿದಂಥ ನನ್ನ ಅಣ್ಣ ತಮ್ಮ ನನ್ನ ಅಕ್ಕ ತಂಗಿ ನನ್ನ ಸ್ನೇಹಿತ ನನ್ನ ಕೊಲಿಗು ಇವನ ಹಿಂಗೆ ಮಾಡ್ಬಿಟ್ಟ ಅನ್ನೋದೆಲ್ಲ ಒಂದು ಸ್ವಲ್ಪ ಬೇಸರ ಆಗಿ ಆರೋಗ್ಯ ಕುಂದೋಗ್ಬೋದು ನಾರ್ಮಲಾಗಿ ಇವರಿಗೆ ಸಿಂಟಮ್ಸು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಯೂರಿನರಿ ಪೋಸ್ಟೇಟ್ ಅಂತಾರೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಯುರಿ ಯೂಟ್ರಸ್ ರಿಲೇಟೆಡ್ ಅಂತಾರೆ ಆಮೇಲೆ ಡ್ರೈ ಸ್ಕಿನ್ ಕಾಮನಾಗಿ ಇರುತ್ತೆ ಸೊ ಈ ಥರ ಪ್ರಾಬ್ಲಮ್ಸು ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸು ಗಂಟ್ಲು ಸಂಬಂಧವಾದಂಥ ಪ್ರಾಬ್ಲಮ್ಮು ಆಮೇಲೆ ಸ್ವಲ್ಪ ವೀಸಿಂಗ್ ಲಂಗ್ಸ್ ರಿಲೇಟೆಡ್ ಈ ಥರದ್ದೆಲ್ಲ ಪ್ರಾಬ್ಲಮ್ ಬ ಏನಾದ್ರು ಇತ್ತು ಅಂದರೆ ಈ ಆಪ್ರೇಷನ್ ಸರ್ಜರಿವರೆಗೂ ಹೋಗ್ಬೋದು ಆ ಸ್ಟ್ರೆಸ್ ಲೆವೆಲ್ ತಗೊಂಡು ಒಂದರಿಂದ ಸ್ವಲ್ಪ ಹುಷಾರಾಗಿರಿ ಇನ್ನು ಮಿಕ್ಕಿ ದುಡ್ಡು ಕಾಸು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀನಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ ಅಂದಿದ್ದೀನಿ ಓಕೆ ಪ್ರಮೋಷನ್ಸು ಪೋಸ್ಟಿಂಗ್ಸು ಎಲ್ಲ ಅಂಡರ್ ನಿಮ್ಮ ಕಂಟ್ರೋಲ್ ಇರುತ್ತೆ ಅನ್ಕೊಳ್ಳದೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಅದನ್ನು ಮ್ಯಾನೇಜಬಲ್ ರೀತಿ ಮಾಡ್ತಕ್ಕಂಥ ಯೋಗಗಳಿರೋದರಿಂದ ಚೆನ್ನಾಗಿರ್ತೀರ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್ ಬಿಡಿ ಪಾರ್ಟ್ನರ್ಶಿಪ್ಪಲ್ಲಿರೋ ಫ್ರೆಂಡ್ಸು ಅವ್ರ ಇವ್ರ ಜೊತೆ ಜಗಳಾಡಿದ್ರೆ ಹೋಗಾಗ ನೀನಿಲ್ಲ ಅಂದರೆ ಇನ್ನೊಬ್ಬರು ನೋಡ್ಕೊಳ್ಳೋಣ ಅನ್ಬೋದು ಅಷ್ಟೇ ಮನೇಲಿ ಗಂಡ ಹೆಂಡ್ತಿ ಮಕ್ಕಳು ಕಿತ್ತಾಡ್ಕೊಂಬಿಟ್ರೆ ಅಣ್ಣ ತಮ್ಮ ಇವ್ರಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋದು ಉತ್ತಮ ಈತ ಶತ್ರುಗಳ ಪ್ರಾಬ್ಲಮ್ ಅಂತ ಹೇಳ್ತಕ್ಕಂಥದ್ದು ಮೀನರಾಶಿ ಅವ್ರಗಳಿಗೆ ಸ್ವಲ್ಪ ಈ ತಿಂಗಳು ಬರ್ಬೋದು ಸೊ ಓವರಾಲ್ ಇದರಿಂದ ಈಚೆ ಬರೋದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಗುರುಗಳೇ ಅಂದರೆ ರಾಶಿಯಲ್ಲಿ ಹುಟ್ಟಿರೋದು ಅವರೇ ಗುರುಗಳು ಅವರೇ ಗುರುಗಳು ಅವರು ಸ್ವಯಂ ಗುರುಗಳು ಇವರಲ್ಲ ರಾಶಿಯಲ್ಲಿ ಹುಟ್ಟಿರೋರಲ್ಲ ಅವ್ರು ಇವ್ರಿಗೆಲ್ಲ ಟ್ರೈನೇ ಮಾಡೋರಲ್ಲ ಇವ್ರಿಗೆ ಒಂದು ಜ್ಯೋತಿಷ್ಯದ ಜ್ಞಾನ ಇರ್ತದೆ ಆ ಜ್ಞಾನ ಇರ್ತದೆ ಜನ್ರಲ್ ನಾಲೆಡ್ಜ್ ಇರುತ್ತೆ ಓದಿರ್ತಾರೆ ಏ ಸ್ಕೂಲ್ಗೆ ಹೋಗಿಲ್ಲ ಅಂದರೂ ಕೂಡ ಆಧ್ಯಾತ್ಮ ಬೇಕಾದರೂ ಮಾತಾಡ್ತಾರೆ ಬಿಸ್ನೆಸ್ ಬೇಕಾದರೂ ಮಾತಾಡ್ತಾರೆ ಇವಾಗ ಬಿಸ್ನೆಸ್ ಸ್ಕೂಲ್ಗೆ ಹೋಗ್ಬಿಟ್ಟು ಬಿಸ್ನೆಸ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿ ಅಡ್ಮಿನಿಸ್ಟ್ರೇಷನ್ ಎಮ್ ಬಿ ಎ ಅಂತ ಓದ್ದವ್ರೆ ಬಿಸ್ನೆಸ್ ಹೇಳ್ಕೊಡ್ಬೇಕು ಅಂತಿಲ್ಲ ಸ್ಕೂಲ್ ಕಡೆಗೆ ತಲೆ ಹಾಕಿ ಮಲಗದೇ ಇರೋರು ಕೂಡ ಬಿಸ್ನೆಸ್ ಟಿಪ್ಸ್ ಕೊಡ್ಬೋದು ಆ ಥರ ಇವರು ಸ್ವಯಂ ಗುರುಗಳು ಅನ್ನೋದ್ರಿಂದ ಇವರು ಪ್ರಾಬ್ಲಮಿಂದ ಇವರು ರೀಚ್ ಬರ್ಬೋದು ಇವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ದೇ ಗುರುಗಳೇ ಆದ್ದರಿಂದ ಇವ್ರಿಗೆ ಪಾಠ ಹೇಳ್ಕೊಟ್ಟಿರೋ ಹೋಗಿ ದರ್ಶನ ಮಾಡಿ ಅವ್ರಿಗೆ ಬೇಕಾದಂಥ ವಸ್ತುಗಳು ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡ್ಬರ್ಬೋದು ಗುರು ದಕ್ಷಿಣ ಮೂರ್ತಿಗೆ ಕಡಲೆಕಾಳಿಂದ ಹಾರ ಮಾಡಿ ಹಾಕಿ ಕಡಲೆಕಾಳು ಪ್ರಸಾದ ಮಾಡಿ ಅಲ್ಲಿ ಹಂಚಿ ಬರ್ಬೋದು ಗುರುಗಳ ಮಠಕ್ಕೆಲ್ಲ ಹೋಗಿ ಆದಷ್ಟೇಷನ್ ಕೊಟ್ಟು ಬರ್ಬೋದು ಆನೆ ತುಂಬ ಚೆನ್ನಾಗಿ ಆಗಿಬರ್ತಕ್ಕಂಥ ಪ್ರಾಣಿಯವರಿಗೆ ಆನೆಗೆ ಆನೆ ನೋಡ್ಕೊಳ್ಳೋ ಮಾವುತರಿಗೆ ಏನಾದರೂ ಸಹಾಯ ಮಾಡ್ಬೋದು ಇವೆಲ್ಲ ಮಾಡೋದ್ರಿಂದ ಏನೇ ಸಮಸ್ಯೆಗಳಿದ್ರು ಈಚೆ ಬಂದುಬಿಡ್ತಾರೆ ಅದು ಬಿಟ್ಟು ಗುರುಗಳೇ ಬೇರೆ ಏನಾದರೂ ಸಮಸ್ಯೆಗಳಿಗೆ ಅಂದರೆ ಫಸ್ಟ್ ಕ್ಲಾಸಾಗಿ ನಾವು ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ತಾಮ್ರದ ಯಂತ್ರಗಳನ್ನ ಇಟ್ಟು ಇದನ್ನು ಬೀಜಾಕ್ಷರ ಮಂತ್ರಗಳಿಂದ ಜಪ ಮಾಡಿ ಕೊಡಲಾಗುತ್ತೆ ನೀವು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ಇರಲಿ ಕೂಡ ನಿಮ್ಮ ಗೋತ್ರದ ಹೆಸರು ನಿಮ್ಮ ಕುಟುಂಬ ಸದಸ್ಯರ ರಾಶಿ ನಕ್ಷತ್ರದ ಹೆಸರು ಆಮೇಲೆ ನಿಮ್ಮ ಅಡ್ರೆಸ್ ಕೊಟ್ಟರಿ ಅಂದರೆ ಈ ಯಂತ್ರನ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಓಕೆ ಅಭಿಮಂತ್ರ ಮಾಡಿ ಕೊಡಲಾಗುತ್ತೆ ಸೊ ಲಕ್ಷ್ಮೀ ಗಣಪತಿ ಸುದರ್ಶನ ಯಂತ್ರ ಆಮೇಲೆ ಮಹಾಲಕ್ಷ್ಮಿ ಕುಬೇರ ಯಂತ್ರ ಆಮೇಲೆ ಜನಾಕರ್ಷಣ ಸಿದ್ಧಿ ಯಂತ್ರ ಶತ್ರು ಸಂಹಾರಕ್ಕೆ ಶರಬೇಶ್ವರ ಯಂತ್ರ ಆರೋಗ್ಯದ ಸಮಸ್ಯೆ ಧನವಂತರಿ ಯಂತ್ರ ಯಂತ್ರಗಳನ್ನೆಲ್ಲ ಪೂಜೆ ಮಾಡಿ ಕೊಡಲಾಗುತ್ತೆ ಮನೇಲಿಟ್ಟು ಪೂಜೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಹೊರ ಬಂದುಬಿಡ್ತೀರ ಸೊ ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ಬಿಡಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋಭವಂತು ಸರ್ವೇ ಜನ ಸುಖಿನೋಭವಂತು ವಸುದೈವ ಕುಟುಂಬಕಂ